ಈ ತಿದ್ದುಪಡಿ ಕಾಯ್ದೆ ಬಂದ ನಂತರ ಭಾಳಷ್ಟು ಗೊಂದಲ, ಭಾಳಷ್ಟು ಯೋಚನೆ ನನ್ನ ಮನಸ್ಸಿನಲ್ಲಿ ನಡೀತಾ ಇತ್ತು. ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ಬರದೆ ಕೆಲವು ಪತ್ರಿಕೆಗಳೆಲ್ಲ ಹಾಕಿದ್ರು, ಕೆಲವರು ಹಾಕಲಿಲ್ಲ. ಏನಂತ ಹೇಳಿದ್ರೆ, ಇದು ಈಗ ಸಂವಿಧಾನ ವಿರುದ್ಧ, ಇಟ್ ಫಾಲ್ಸ್ ಫೌಲ್ ಆಫ್ ಆರ್ಟಿಕಲ್ 14, ಇಟ್ಸ್ ಅ ರಿಲಿಜಿಯಸ್ ಡಿಸ್ಕ್ರಿಮಿನೇಷನ್, ರಿಲಿಜಿಯಸ್ ಲೆಜಿಸ್ಲೇಷನ್ ವಿತೌಟ್ ಎನಿ ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ. ಇದು ಇದ್ರ ಬಗ್ಗೆ ಯಾವುದೇ ಒಂದು ಮನಸ್ಸಿನಲ್ಲಿ ನನಗೆ ಸಂಶಯನೇ ಇರಲಿಲ್ಲ. ಆದರೂ ಕೂಡ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಕರಣಗಳು ದಾಖಲಾದವು, ಭಾಳಷ್ಟು ಆರ್ಟಿಕಲ್ 32 ಪೆಟಿಷನ್ಸ್ನಲ್ಲಿ. ಯಾಕೆ ನ್ಯಾಯಾಲಯ ಇದರಲ್ಲಿ ಮಧ್ಯಪ್ರವೇಶಿಸ್ತಾ ಇಲ್ಲ? ನಾವೊಬ್ಬ ವಕೀಲರಾಗಿ ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಎರಡು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಬಂತು. ಮೊದಲನೇದಾಗಿ, ಯಾಕೆ ನ್ಯಾಯಾಲಯಗಳು ಇದರಲ್ಲಿ ಮಧ್ಯಪ್ರವೇಶಿಸ್ತಾ ಇಲ್ಲ? ಒಂದು ಮಧ್ಯಂತರ ಆದೇಶ ಆಗಲಿ, ಯಾವುದೇ ರೀತಿ. ಈಗ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ, ಪ್ರಕರಣ ನಡೆದಾಗ, ಒಂದು ಈ NPR ಏನು ನಡೀತಾ ಇದೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ಇದನ್ನು ಯಾರು ಈಗಲೇ ಇದನ್ನು ಚಲಾಯಿಸುವಂಥ ಅವಶ್ಯಕತೆ ಇಲ್ಲ, ನಾವು ತೀರ್ಮಾನ ಮಾಡ್ತೀವಿ ಇದನ್ನ ಬಗ್ಗೆ, ಇದು ಕಾನೂನು ಬದ್ಧವಾಗಿದೆಯೋ, ಕಾನೂನು ವಿರುದ್ಧವಾಗಿದೆಯೋ, ಸಾಂವಿಧಾನಿಕವಾಗಿದೆಯೋ ಅಂತ ಹೇಳೋದ್ರ ಬಗ್ಗೆ ತೀರ್ಮಾನ ಆಗೋರ್ಗಾರು ಮುಂದುವರಿಬೇಡಿ ಅಂತಾರು ಹೇಳ್ಬೋದಿತ್ತಲ್ಲ, ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಏನಂತ ಹೇಳಿದ್ರೆ, ಇದು ಒಂದು ಸಾಂವಿಧಾನಿಕವಾದಂಥ ವಿಚಾರ, ಕಾನೂನಾತ್ಮಕವಾದಂಥ ವಿಚಾರ. ನ್ಯಾಯಾಲಯಗಳಲ್ಲಿ ಇದೆ, ಇದರ ಬಗ್ಗೆ ಪ್ರಕರಣಗಳು ದಾಖಲಾಗಿದೆ, ಹಿರಿಯ ವಕೀಲರು ಇದನ್ನು ವಾದ ಮಂಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಸಾರ್ವಜನಿಕ ಹೋರಾಟದ ಅವಶ್ಯಕತೆ ಏನು? ಇದು ಒಬ್ಬ ವಕೀಲನಾಗಿ, ಒಬ್ಬ ಈ ಕಾನೂನನ್ನು ಓದ್ತಾ ನನ್ನಲ್ಲಿ ಬಂದಂಥ ಎರಡು ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ತು ನನಗೆ ಅಂತೇಳಿದ್ರೆ, ಈ ತಿದ್ದುಪಡಿ ಬಂದ ನಂತರ ನಡೆದಂಥ ಘಟನಾವಳಿಗಳಲ್ಲಿ ಇದಕ್ಕೆ ಸ್ಪಷ್ಟವಾದಂಥ ಉತ್ತರ ನನಗೆ ಸಿಕ್ಕಿದೆ. ಅದು ಎರಡನ್ನು ಹೇಳ್ಬಿಟ್ಟು ಎರಡು ಉದಾಹರಣೆಗಳು ಹೇಳಿ ನನಗೆ ಬರೀ 5 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ, ಅದರಿಂದ ನಾನು ಅದರೊಳಗಡೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಮೊದಲನೇದಾಗಿ ಏನಾಯಿತು ಅಂತ ಹೇಳಿದ್ರೆ, ಕೊಡಗು ಜಿಲ್ಲೆಯಲ್ಲಿ, ನಾನು ಅಲ್ಲಿಂದ ಬರುವಂಥವನು, ಕೊಡಗು ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ಆಸಾಮ್ನಿಂದ, ಆ ಭಾಗದಿಂದ ಭಾಳಷ್ಟು ಈ ಎಸ್ಟೇಟ್ನಲ್ಲಿ ಕೆಲಸ ನಿರ್ವಹಿಸೋಕ್ಕೆ ಜನ ಬರ್ತಾಯಿದ್ದಾರೆ, ಲೇಬರರ್ಸ್ ಬರ್ತಾಯಿದ್ದಾರೆ. ಅದರಲ್ಲಿ ಮೆಜಾರಿಟಿ ಏನಿದ್ದಾರೆ ಅಂಥೇಳಿದ್ರೆ, ಇಸ್ಲಾಂ ಧರ್ಮವನ್ನು ಪಾಲನೆ ಮಾಡ್ತಾ ಇರೋರು. ಯಾರಿಗೂ ಏನು ಅದ್ರ ಬಗ್ಗೆ ಏನು ತೊಂದರೆ ಇರಲಿಲ್ಲ, ಬರ್ತಾಯಿದ್ರು. ಈಗ ನಮ್ಮ ಎಸ್ಟೇಟ್ನಲ್ಲಿ ಕೂಡ ಅಲ್ಲಿಂದ ಬರ್ತಾರೆ, ಆಸಾಮಿಂದ ಬರ್ತಾರೆ, ಅವರೆಲ್ಲ ಮುಸ್ಲಿಮ್ಸ್ ಇದ್ದಾರೆ. ಈಗ ಈ ಕಾಯ್ದೆ, ತಿದ್ದುಪಡಿ ಕಾಯ್ದೆ ಬಂದ ನಂತರ ಇಲ್ಲಿ ಬರೋದು, ಈ ಪೊಲೀಸ್ನವ್ರು ಬರೋದು, ಬಂದು ನೀವು ಯಾವ ಜಾತಿಗೆ ಸೇರಿದ್ದೀರಿ, ಯಾವ ಜನಾಂಗ ಸೇರಿದ್ದೀರಿ, ಎಲ್ಲಿಂದ ಬಂದಿದ್ದೀರಿ, ಯಾಕೆ ಬಂದಿದ್ದೀರಿ, ಇದಕ್ಕೆಲ್ಲ ಪ್ರಶ್ನೆಗಳು, ಈ ಥರ ಒಂದು ಪ್ರಶ್ನೆಗಳನ್ನ ಕೇಳಿ ಪೊಲೀಸ್ ಸ್ಟೇಷನ್ ಕರೆಯೋದು, ಇದು ಭಾಳಷ್ಟು ನಡೀಲಿಕ್ಕೆ ಶುರು ಆಯಿತು. ಅಲ್ಲಿಂದ ಇದ್ದಂಥ ಕೆಲವು ನನ್ನ ಸ್ನೇಹಿತರು, ಪರಿಚಯದವರು ಎಲ್ಲರೂ ಬಂದರು, ಫೋನಲ್ಲಿ ಮಾತಾಡಿದರು. ಇನ್ಫ್ಯಾಕ್ಟ್ ಪ್ರೊಫೆಸರ್ ರವಿವರ್ಮಕುಮಾರ್ ಅವರು ಕೂಡ ನನ್ನ ಕೋರ್ಟ್ನಲ್ಲಿ ಭೇಟಿ ಮಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಅಲ್ಲಿ SP ಫೋನ್ ಮಾಡಿದೆ. ಅವರೊಬ್ಬರು ಯಾರೋ ಲೇಡಿ ಹೊಸದಾಗಿ ಬಂದಿದ್ದಾರೆ, ನಾನು ಈ ಥರ ಒಬ್ಬ ವಕೀಲನಾಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಸರ್ಕಾರದಲ್ಲೂ ಕೆಲಸ ಮಾಡಿದ್ದೀನಿ, ನನ್ನಲ್ಲಿ ಒಂದು ಪ್ರಶ್ನೆ ಇದೆ, ನೀವು ಯಾವ ಅಧಿಕಾರದಲ್ಲಿ ಹೋಗಿ ಎಲ್ಲರೂ ಈ ಥರ ಈ ಪ್ರಶ್ನೆಗಳು ಕೇಳ್ತಾ ಇದ್ದೀರಲ್ವಾ, ಯಾವ ಅಧಿಕಾರದಲ್ಲಿ? ಅವರಲ್ಲಿ ಇದಕ್ಕೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಯಾರೋ ಒಬ್ಬರು ಜನಪ್ರತಿನಿಧಿಗಳು, ಸಂಸದರು, ಶಾಸಕರು ಯಾರು ಅಂತ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ನಮ್ಗೆ ಹೇಳಿದ್ದಾರೆ, ಎಲ್ಲ ಇವರೆಲ್ಲರೂ ಬಾಂಗ್ಲಾದೇಶಿಂದ ಬಂದುಬಿಟ್ಟಿದ್ದಾರೆ, ಇವ್ರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ. ಅದರಿಂದ ನಾವು ಹೋಗಿ ಪೊಲೀಸ್ನವರು, ನಾನು ಹೇಳಿದೆ, ನೋಡಿ ಮೇಡಮ್, ನೀವು ಪೊಲೀಸು, ನಿಮಗೆ ಕಾನೂನಡಿನಲ್ಲಿ ಯಾವುದಾದ್ರು ಒಂದು ಪ್ರಕರಣ ದಾಖಲಾಗಬೇಕು, ಆ ಪ್ರಕರಣ ಒಂದು ಅಫೆನ್ಸ್ ಆಗಿರಬೇಕು, ನಿಮ್ಗೆ ಆವಾಗ ತಾನೇ ಅಧಿಕಾರ ಬರ್ತದೆ ಎಲ್ಲಾದರೂ ಹೋಗಿ ಯಾರನ್ನಾರು ಪ್ರಶ್ನೆ ಮಾಡೋದಕ್ಕೆ, ನಿಮ್ಗೆ ಇದು ಯಾರು ಕೊಟ್ಟರೆ ಅಧಿಕಾರ ಹೇಳಿದೆ. ಇದಕ್ಕೆಲ್ಲ ಉತ್ತರ ಕೊಡೋದಿಲ್ಲ, ನಿಮ್ಗೆ ಗೊತ್ತಲ್ಲ ಪೊಲೀಸ್ನವ್ರು ಯಾವ ರೀತಿ ಅಂತ, ಫೋನ್ನ ಅತ್ತೆ ಇಟ್ಬಿಟ್ರು. ಸೊ ನನಗನ್ನಿಸ್ತು, ಇದು ಒಂದು ಫಾರಿನರ್ಸ್ ಆ್ಯಕ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗಬೇಕು, ಪೊಲೀಸ್ಗೆ ಆವಾಗ ಅಧಿಕಾರ ಬರ್ತದೆ, ಅವ್ರು ಹೋಗಿ ಪ್ರಶ್ನೆ ಮಾಡ್ಬೋದು, ಏನೋ ಒಂದು ಡ್ಯೂ ಪ್ರೋಸೆಸ್ ಏನಾದ್ರು ಇರಬೇಕಲ್ಲ, ಇದು ಏನು ಈ ಥರ ಆಗ್ತಾಯಿದೆ ಅಂತ. ಅದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ BBMPನವ್ರು ಹೋಗಿ ಒಂದಷ್ಟು ಮನೆ ನೋಡ್ದಾಕ್ಬಿಟ್ಟು, ನೀವೆಲ್ಲ ನೋಡಿರ್ಬೇಕು ಪತ್ರಿಕೆನಲ್ಲಿ. ನಾನು ಊಟದ ಸಂದರ್ಭದಲ್ಲಿ ಕೋರ್ಟಿಂದ ಇಳಿದು ಬರ್ತಾ ಇದ್ದೆ, ಆ ಜುರಿಸ್ಟಿಕ್ಷನಲ್ DCPನವರು ನನ್ನ ಸ್ನೇಹಿತರು ಸಿಕ್ಕಿದರು. ಅವರು ಹೇಳಿದ್ರು, ಕೋರ್ಟ್ನಲ್ಲಿ ಭಾರಿ ತೊಂದರೆ ಆಗಿಬಿಟ್ಟಿದೆ, ಮುಖ್ಯ ನ್ಯಾಯಾಧೀಶರು ಭಾಳಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ನಮಗೆ ಉತ್ತರ ಕೊಡೋಕ್ಕಾಗ್ತಾಯಿಲ್ಲ. ನಾನು ಹೇಳಿದೆ, ಹೆಂಗೆ ಹೊಡೆದಾಕಿದ್ರಿ ನೀವು ಹೊಡೆದಾಕಿದ್ರೆ? ಇಲ್ಲ, ನಾವು ಹೊಡೆದಾಕಲಿಲ್ಲ, BBMPನವ್ರು ಹೊಡೆದಾಕಿದ್ರು ಸರ್. ಆದರೆ ಕೆಲವು ಬಾಂಗ್ಲಾದೇಶಿಗಳಲ್ಲಿ ಇದ್ದರು ಅಲ್ಲಿ, ಅವರೇ ಮನೆ ಹೊಡೆದಾಕ್ಬಿಟ್ಟು ಹೊಟ್ಟೋದ್ರು ಅಂತ. ನಾನು, ನಿಮ್ಗೆ ಯಾರು ಹೇಳಿದರು ಬಾಂಗ್ಲಾದೇಶಿ ಅವರು ಅಂತ, ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳಿ. ಇಲ್ಲ, ನಮಗೆ ಗೊತ್ತಿರುತ್ತಲ್ಲ ಬಾಂಗ್ಲಾದೇಶಿಗಳವರು ಅಂತ. ಇದೆರಡನ್ನ ಯಾಕೆ ನಾನು ನಿಮ್ಗೆ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂದರೆ, ಈ ಕಾನೂನು ತಿದ್ದುಪಡಿಯಿಂದ ಎಕ್ಸಿಕ್ಯೂಟಿವ್ ಕೈನಲ್ಲಿ ಒಂದು ಅಧಿಕಾರವನ್ನು, ಯಾವುದೇ ಕಾನೂನಿಲ್ಲ ಆದರೂ ಕೂಡ ಒಂದು ಅಧಿಕಾರವನ್ನು, ಅಂದರೆ ಒಂದು ಮೆಸೇಜ್ ಕೊಟ್ಟು
ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇವೆರಡು ಉದಾಹರಣೆಗಳು. ರಾಜನಾಥ್ ಸಿಂಗ್ ಬರ್ತಾರೆ ಇಲ್ಲಿಗೆ, ಅಮಿತ್ ಶಾ ಹೇಳ್ತಾರೆ ಇಸ್ ದೇಶಕ್ಕೆ ಮುಸಲ್ಮಾನಕ್ಕೂ ಡರ್ನೆಕ್ಕೆ ಜರೂರತ್ ನೀ ಅಂತಾರೆ. ಡರ್ನೆಕ್ಕೆ ಜರೂರತ್ ಹೇ ಯಾ ಜರೂರತ್ ನೀ ಹೇ ಅದು ಮುಸಲ್ಮಾನರು ತೀರ್ಮಾನ ಮಾಡ್ತಾರೆ, ನೀವು ಹೇಳೋದು ಬೇಕಾಗಿಲ್ಲ ನಮಗೆ. ಆದರೆ ಡರಾನೆಕ್ಕೆ ಕೋಶಿಶ್ ತೋ ಚಲ್ ರೀ ಏನ. ಇದು ಯಾವ ರೀತಿ ಅಂದರೆ ದೇರ್ ಇಸ್ ದೋ ಇದು ಎಕ್ಸಿಕ್ಯೂಟಿವ್ ಫ್ಯಾಟ್ ಅಂತ ಹೇಳಿದ್ರು ಕಾನೂನಲ್ಲಿ. ಕಾನೂನಲ್ಲಿ ಅಧಿಕಾರ ಇಲ್ಲ, ಆದರೆ ಇಂಡೈರೆಕ್ಟಾಗಿ ಒಂದು ಮೆಸೇಜ್ ಹೋಗಿದೆ ಎಲ್ಲ ಎಕ್ಸಿಕ್ಯೂಟಿವ್ನವ್ರು, ಪೊಲೀಸ್ನವ್ರಿಗೆ, ಐ ಎ ಎಸ್ನವ್ರಿಗೆ, ಐ ಪಿ ಎಸ್ನವ್ರಿಗೆ, ಎಲ್ಲ ಈ ಎಕ್ಸಿಕ್ಯೂಟಿವ್ಸ್ ಇವ್ರು ಇದರಲ್ಲ, ಇವರೆಲ್ಲ ಹೆಂಗೆ ಅಂದರೆ ಅಧಿಕಾರದಲ್ಲಿ ಇರೋವಾಗ ಅವ್ರು ಇರೋವರೆಗೂ ಅವ್ರ ಕಾಲ್ನಲ್ಲಿ ಅವ್ರು ಜೀತ ಮಾಡ್ತಾ ಇರ್ತಾರೆ. ಅವರು ಯಾವುದೇ ಆದಂಥ ಒಂದು ಸ್ವತಂತ್ರವಾಗಿ ತಮ್ಮ ತಲೆಯನ್ನು ಉಪಯೋಗಿಸದೇ ಇರೋವಂಥ ವ್ಯಕ್ತಿಗಳು. ಇವರಿಗೆ ಒಂದು ಇಂಡೈರೆಕ್ಟ್ ಮೆಸೇಜ್ ಈ ಕಾಯ್ದೆಯ ತಿದ್ದುಪಡಿಯಿಂದ ಹೋಗಿದೆ. ಅದರಿಂದ ಉಚ್ಚ ನ್ಯಾಯಾಲಯಗಳಲ್ಲಿರ್ಬೋದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾದರೂ ಕೂಡ, ನಾವು ವಕೀಲರಾಗಿದ್ದರೂ ಕೂಡ, ಈ ಪ್ರತಿಭಟನೆ, ಸಾರ್ವಜನಿಕ ಪ್ರತಿಭಟನೆ, ಈ ಚಳುವಳಿ, ಈ ಹೋರಾಟ ಏನು ನಡೀತಾ ಇದೆಯಲ್ಲ ಅದರಲ್ಲಿ ಭಾಗವಹಿಸುವಂಥ ಎಲ್ಲ ಅವಶ್ಯಕತೆ ಇದೆ. ಹಾಗೂ ಈ ಪ್ರತಿಭಟನೆ ಈಗಾಗಲೇ ನ್ಯಾಯಾಧೀಶರು ಹೇಳ್ದಂಗೆ ಮೂರನೇ ಸ್ವಾತಂತ್ರ್ಯ ಹೋರಾಟವಾಗಿ ಹೊರಹೊಮ್ಮಬೇಕಾಗ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಹೇಳ್ತೀನಿ, ಹೆದರುವಂಥ ಅವಶ್ಯಕತೆ ಅಂತೂ ಯಾವ ಕಾರಣಕ್ಕೂ ಕೂಡ ಇಲ್ಲ. ನಾವು ಹೆದರಬೇಕಾಗಿಲ್ಲ, ಯಾರೂ ಹೆದರಬೇಕಾಗಿಲ್ಲ, ಬಟ್ ಹೆದರಿದ್ದಾರೆ. ಯಾರು ಹೆದರಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ, ದೇಶದ ಇತಿಹಾಸದಲ್ಲಿ ನನ್ನ ಸೀಮಿತವಾದಂಥ ತಿಳುವಳಿಕೆಯಲ್ಲಿ ಯಾವತ್ತೂ ಕೂಡ ಧರ್ಮದ ಆಧಾರದ ಮೇಲೆ ಒಂದು ಕಾನೂನು ಮಾಡಿಲ್ಲ. ಇದು ಮೊದಲನೇ ಬಾರಿಗೆ ಮಾಡಿದ್ದಾರೆ. ಅದೇ ರೀತಿ ಯಾವುದೇ ಕಾನೂನನ್ನ ಕೂಡ ಕಾನೂನನ್ನು ಪ್ರಸ್ತಾವನೆ ಮಾಡಿ ಸಂಸತ್ನಲ್ಲಿ ಇದನ್ನು ಅಂಗೀಕರಿಸುವಂಥ ದಿಕ್ಕಿನಲ್ಲಿ ತೊಗೊಂಡೋಗಿರುವಂಥ ಸರ್ಕಾರ ಯಾವ ಕಾನೂನು ಕೂಡ ಇದು ಸರಿಯಾಗಿದೆ, ಇದು ಭಾರಿ ಒಳ್ಳೆ ಕಾನೂನು ಅಂತೇಳಿ ಮನೆ ಮನೆಗೆ ಬಾಗಿಲು ಬಾಗಿಲಿಗೆ ರ್ಯಾಲಿಗಳಾಗಲಿ ಈ ಥರ ಕಾರ್ಯಕ್ರಮಗಳು ಕೂಡ ಇವತ್ತವರೆಗೆ ಈ ದೇಶದಲ್ಲಿ ಆಗಿಲ್ಲ. ಇದರಿಂದ ಸ್ಪಷ್ಟವಾಗಿ ಒಂದು ವಿಚಾರ ಅಂತೂ ಗೊತ್ತಾಗ್ತದೆ, ನನ್ನ ಮನಸ್ಸಿಗಂತೂ ಸ್ಪಷ್ಟವಾಗಿದೆ, ನೀವು ಹೆದರಬೇಡಿ ಹೆದರಬೇಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಆದರೆ ಹೆದರಿರೋದು ಅವರು ಅಂತ. ಆದ್ದರಿಂದ ಇದು ಅವ್ರನ್ನ ಹೆದರಿಸೋದು ಮಾತ್ರ ಅಲ್ಲ, ಇದೊಂದು ಹೋರಾಟ, ಇದೊಂದು ಚಳುವಳಿ. ಇದರಲ್ಲಿ ನಾವು ಕಾನೂನು ಏನಿದೆ, ಸಂವಿಧಾನ ಏನಿದೆ, ಇದನ್ನು ಅರ್ಥ ಮಾಡ್ಕೋಂಥದ್ದು ಭಾಳ ಭಾಳ ಅವಶ್ಯಕತೆ. ಯಾಕಂದರೆ ಅವರು ಮೊದಲು, ನಾನು ಮೊನ್ನೆ ನಮ್ಮ ವಕೀಲರ ಮಿತ್ರರೆಲ್ಲ ಸೇರಿ ಒಂದು ಹ್ಯೂಮನ್ ಚೈನ್ ಮಾಡಿದರು ವಿಧಾನಸೌಧದ ಮುಂದೆ, ಅದರಲ್ಲಿ ಭಾಗವಹಿಸ್ತಿ ವಾಪಸ್ ಬರ್ತಾ ಇದ್ದೆ. ಒಂದು ಐದಾರು ಜನ ವಕೀಲರು ಈ ಬಂದರು, ಒಂದು ಯಾರೋ ಒಬ್ಬ ಇನ್ನೊಬ್ಬ ವ್ಯಕ್ತಿ ಒಂದು ಬ್ಯಾಗ್ ಈಗೆಲ್ಲ ಇಟ್ಕೊಂಡು ಬಂದು ನನ್ನ ತಡೆದ್ರು. ಏನು ನಿಮ್ಮ ತೊಂದರೆ ಏನು ರೀ ನಿಮಗೆ ಅಂತ ಹೇಳಿದ್ರು. ಏನು ನನಗೇನು ತೊಂದರೆ ಇಲ್ಲಲ್ಲಪ್ಪ, ಯಾಕೆ ಅಂದೆ. ಅಲ್ಲ, ಈ ಕಾನೂನು ಬಗ್ಗೆ ನಿಮಗೇನು ತೊಂದರೆ, ನೀವ್ಯಾಕೆ ಅಲ್ಲಿ ಹೋಗಿ ಭಾಗವಹಿಸ್ತೀರಿ ಅಂತ ಕೇಳಿದ್ರು. ನಾನು, ನೋಡಿ ನೀವು ವಕೀಲರು, ಅವ್ರ ವಕೀಲರಲ್ವಾ, ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ, ನೋಡಿ ಇದು ಇಟ್ಸ್ ಅ ರಿಲಿಜಿಯಸ್ ಕ್ಲಾಸಿಫಿಕೇಶನ್, ಹೆಂಗೆ ಹೌ ಕ್ಯಾನ್ ಯು ಕ್ಲಾಸಿಫೈ ಆನ್ ದ ಬೇಸಿಸ್ ಆಫ್ ರಿಲಿಜನ್. ಸುಪ್ರೀಂ ಕೋರ್ಟ್ ಎಷ್ಟೊಂದು ಜಡ್ಜ್ಮೆಂಟ್ನಲ್ಲಿ ಹೇಳಿದ್ದಾರೆ, ಒಂದು ರಿಲಿಜಿಯಸ್ ಪರ್ಸಿಕ್ಯೂಷನ್ ಎಂದರೆ ಏನು, ಆ್ಯಂಡ್ ಪರ್ಸಿಕ್ಯೂಟೆಡ್ ಯಾರು, ದೇ ದೆಮ್ಸೆಲ್ಸ್ ಆರ್ ಅ ಕ್ಲಾಸ್, ದಿ ಪರ್ಸನ್ಸ್ ಆರ್ ಪರ್ಸಿಕ್ಯೂಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ದ ನೇಚರ್ ಆಫ್ ಪರ್ಸಿಕ್ಯೂಷನ್ ಆರ್ ಅ ಕ್ಲಾಸ್ ಬೈ ದೆಮ್ಸೆಲ್ಸ್. ನೀವು ಅದನ್ನು ನೋಡಿತೀರಿ, ಡೆಫಿನಿಷನ್ ನೋಡಿತೀರಿ, ಆನ್ ದ ಬೇಸಿಸ್ ಆಫ್ ರಿಲಿಜನ್ ಹೆಂಗೆ ಇದನ್ನು ಹೆಂಗೆ ಜಸ್ಟಿಫೈ ಮಾಡೋಕ್ಕಾಗುತ್ತೆ. ಒಂದು ಎರಡನೇದಾಗಿ, ದಿ ಬೇಸಿಕ್ ಫ್ಯಾಬ್ರಿಕ್ ಆಫ್ ದಿಸ್ ಕಂಟ್ರಿ ಈಸ್ ಸೆಕ್ಯುಲರಿಸಮ್. ಸೆಕ್ಯುಲರಿಸಮ್ನ ಅವ್ರು ಹೇಳಿದ 42nd ಅಮೆಂಡ್ಮೆಂಟ್ನಲ್ಲಿ ಇಂಟ್ರೊಡ್ಯೂಸ್ ಆಗಿದ್ರು ಕೂಡ, ಇನ್ನೊಂದು ಇದೊಂದು ವಿಚಾರ ನಾನು ಮನಸ್ಸಿನಲ್ಲಿ ಇದ್ರೆ ಅದನ್ನು ಹೇಳಿಬಿಡ್ತೀನಿ. ನಮ್ಮ ಸಂವಿಧಾನದಡಿನಲ್ಲಿ ಸೆಕ್ಯುಲರ್ ಎಂಬ ಶಬ್ದವನ್ನು ಮೊದಲನೇ ಬಾರಿಗೆ 42nd ಅಮೆಂಡ್ಮೆಂಟ್ನಲ್ಲಿ ಸೇರಿಸಿದರು. ಇದು ಒರಿಜಿನಲಿ ಇದ್ದಂಥ ಪ್ರಿಯಾಂಬಲ್ನಲ್ಲಿ ಇರಲಿಲ್ಲ ಅಂತ ಹೇಳುವಂಥ ಒಂದು ವಾದವನ್ನು ಇವ್ರು ಯಾವಾಗಲೂ ಮಂಡಿಸ್ತಾ ಇರ್ತಾರೆ, ಆರ್ ಎಸ್ ಎಸ್ ಬಿ ಜೆ ಪಿ ಅವ್ರನ್ನು. ಅದು ಪ್ರಥಮವಾದಂಥ ವಾದ ಇದು. ಅದಕ್ಕಿಂತ ಮೊದಲೇ ಆದರೆ ಫ್ರೆಟರ್ನಿಟಿ ಟು ಸೆಕ್ಯೂರ್ ಆಲ್ ದ ಸಿಟಿಸನ್ಸ್, ಫ್ರೆಟರ್ನಿಟಿ ಅಂತೇನಿದೆಯಲ್ಲ, ಫ್ರೆಟರ್ನಿಟಿ ಎಂಬ ಶಬ್ದ ನಾವು ಸಂವಿಧಾನದಲ್ಲಿ ಅದರ ಸಂವಿಧಾನದ ಅಡಿಯಲ್ಲಿ ಅಡಗಿರುವಂಥ ತತ್ವಗಳನ್ನು ನೋಡಿದ್ರೆ ಏನು ಫ್ರೆಟರ್ನಿಟಿ ಅಂದರೆ, ನನ್ನ ಅನಿಸಿಕೆ ಫ್ರೆಟರ್ನಿಟಿಗೂ ಸೆಕ್ಯುಲರಿಸಮ್ಗೂ ಯಾವ ವ್ಯತ್ಯಾಸ ಕೂಡ ಇಲ್ಲ. ಫ್ರೆಟರ್ನಿಟಿ ಅಂದರೆ ಒನ್ ಫಾರ್ ಆಲ್, ಆಲ್ ಫಾರ್ ಒನ್ ಅಂತ, ಫಾರ್ ದಿ ಕಾಮನ್ ಗುಡ್. ಸೊ ಸೆಕ್ಯುಲರಿಸಮ್ ಎಂಬ ಶಬ್ದ ನಂತರ ಒಳಗಡೆ ಬಂದಿದ್ದರೂ ಕೂಡ ಫ್ರೆಟರ್ನಿಟಿ ಯಾವತ್ತು ಕೂಡ ಇತ್ತು. ನಾ ಸುಪ್ರೀಂ ಕೋರ್ಟ್ ಸೇಸ್ ದಟ್ ಸೆಕ್ಯುಲರಿಸಮ್ ಫ್ರೆಟರ್ನಿಟಿ ಈಸ್ ಅ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಬೊಮ್ಮಾಯಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಸೆಕ್ಯುಲರಿಸಮ್ ಅಂದರೆ ರಾಜ್ಯಕ್ಕೆ ಅಂದರೆ ಸ್ಟೇಟ್ಗೆ ಯಾವುದೇ ಧರ್ಮವಿಲ್ಲ, ಆದರೆ ಒಬ್ಬ ವ್ಯಕ್ತಿಗೆ ತನ್ನ ಧರ್ಮವನ್ನು ಪಾಲನೆ ಮಾಡುವಂಥದ್ದು, ಪ್ರತಿಪಾದನೆ ಮಾಡುವಂಥ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ, ರಾಜ್ಯ ಅದರಲ್ಲಿ ಹಸ್ತಕ್ಷೇಪ ಮಾಡೋಂಗಿಲ್ಲ ಅಂತೇಳಿ ಇಂಥ ಒಂದು ವಂಡರ್ಫುಲ್ ಬ್ಯಾಲೆನ್ಸ್, ದ ವರ್ಡ್ ಸೆಕ್ಯುಲರಿಸಮ್ಗಿಂತ ಒಂದು ವಂಡರ್ಫುಲ್ ಬ್ಯಾಲೆನ್ಸ್ಡಾಗಿ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ.
ನೀವು ಅದನ್ನು ಆ ದೇಶದ ಈ ಸೆಕ್ಯುಲರ್ ಫ್ಯಾಬ್ರಿಕ್ನ ಛಿದ್ರ ಛಿದ್ರ ಮಾಡ್ತಾ ಇದ್ದೀರಲ್ಲ, ಇದೊಂದು ಕಾನೂನನ್ನ ತಂದು ಇದರಲ್ಲಿ ನಿಮ್ಮಲ್ಲಿ ಅಡಗಿರುವಂಥ ಹಿಡನ್ ಎಜೆಂಡಾ ಏನಿದೆ ಇದು ಹೊರಗೆ ಬರ್ತಾ ಇದೆ, ಅದರಿಂದ ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಇದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ನಿಮಗೆ ಗೊತ್ತಲ್ಲ ಅವರ ಉತ್ತರ ಮಾಮೂಲಿ, ನಿಮಗೆ ಗೊತ್ತಾಗಲ್ಲ ಮುಂದಕ್ಕೆ ಗೊತ್ತಾಗುತ್ತೆ ಅಂತೇಳಿ ಅಲ್ಲಿಂದ ಅವ್ರು ಹೋದರು. ಅದು ಸೊ ಈ ಕಾನೂನು ಈಗ ಅವ್ರಿಗೆ ಅಷ್ಟರಲ್ಲಿ ಏನು ಮಾಡೋದು, ನನ್ನ ಸ್ನೇಹಿತರು ಇವರು ಅಕ್ಬರು ಯಾರು ಇವರು ಇಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದವರು ಕೂಡ ನನ್ನ ಜೊತೆಯಲ್ಲಿದ್ದರು, ಖತೀಬ್ ಅಂತ ಒಬ್ಬರು ಲಾಯರ್ ಇದ್ದರು ನನ್ನ ಜೊತೆಗೆ. ಅವ್ರು ಹೇಳಿದ್ರು, ಸರ್ ನೋಡಿ ನೀವು ಇದ್ದಿದ್ದಕ್ಕೆ ಅವ್ರಿಗೆಲ್ಲ ಉತ್ತರ ಕೊಡ್ಬೋದಿತ್ತು, ನನಗಾಗಿದ್ರೆ ಗೊತ್ತೇ ಆಗ್ತಾಯಿರಲಿಲ್ಲ, ಇವನೇನು ಹಿಂಗೆ ಹೇಳ್ತಾ ಇದ್ದಾನಲ್ಲಪ್ಪ, ನಿನಗೇನು ತೊಂದರೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತಾಯಿರಲಿಲ್ಲ, ನಾನು ಉತ್ತರ ಕೊಡ್ತಾಯಿರಲಿಲ್ಲ ಅಂತ. ಈ ಉತ್ತರ ಕೊಡುವಂಥ ಶಕ್ತಿನ ತಾವೆಲ್ಲರೂ ಹೊಂದ್ಕೋಬೇಕು, ಎಲ್ಲರೂ, ಈಚ್ ಒನ್ ಆಫ್ ಯು. ಎಲ್ಲಿ ಸಿಕ್ಕಿದಾಗ ಎಲ್ಲೆಲ್ಲಿ ಇವ್ರಿಗೆ ಈ ಪ್ರಶ್ನೆ ಕೇಳ್ತಾರೆ, ಇಲ್ಲಿದ್ದ ನಾಗರಿಕರು ಮುಸ್ಲಿಮರು ಮುಸಲ್ಮಾನ್ ನಾಗರಿಕರಿಗೆ ಏನೇ ಭಯಪಡೋದು ಬೇಕಾಗಿಲ್ಲ. ಅರೆ ಭಯಪಡೋಕ್ಕೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡ್ತಾ ಇರೋದೇನು? ಈ ತಿದ್ದುಪಡಿ ಆಧಾರ ಏನು? ಸಂವಿಧಾನ ಏನು ಹೇಳ್ತದೆ? ಇದಕ್ಕೆ ನಾವೆಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಸಂವಿಧಾನದ ಎಲ್ಲ ಅಡಗಿರುವಂಥ ಪ್ರಿನ್ಸಿಪಲ್ಸ್ ಅಂತ ನಾವು ಹೇಳ್ತೀವಿ, ಕಾನ್ಸೆಪ್ಟ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ತಿಳ್ಕೊಂಡು ಬೀದಿ ಬೀದಿನಲ್ಲೂ ಎಲ್ಲೆಲ್ಲಿ ನಾವು ಕೂರ್ತೀವಿ ಎಲ್ಲೆಲ್ಲಿ ಮಾತಾಡ್ತೀವಿ ಈ ಪ್ರಶ್ನೆಗಳು ಉದ್ಭವ ಆದಾಗ ಅಲ್ಲಿ ಉತ್ತರ ಕೊಡುವಂಥ ಶಕ್ತಿನ ನಾವು ಪಡ್ಕೊಂಡ್ರೆ ಈ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕೇ ಸಿಗ್ತದೆ. ಇಲ್ಲದಿದ್ದರೆ ನಾವು ಡೈರೆಕ್ಟ್ಲಿ ಅವ್ರು ಏನು ನಾನು ಏನು ಹೇಳ್ತೀನಿ ಇದನ್ನು ಅವ್ರು ಲೇ ಮಾಡಿರುವಂಥ ಟ್ರ್ಯಾಪ್ಗೆ ವಿ ವಿಲ್ ಫಾಲ್ ಡೈರೆಕ್ಟ್ಲಿ ಇನ್ ಟು ದ ಟ್ರ್ಯಾಪ್. ಇದು ಹಿಂದೂ ಮುಸಲ್ಮಾನ್ ಅಂತ ಅವ್ರು ಏನು ಹೊಡೆಯೋದಕ್ಕೆ ಹೋಗ್ತಾಯಿದ್ದಾರೆ ಅದನ್ನು ನಾವು ತಡಿಬೇಕಾದಂದರೆ ಕಾನೂನಿನ ಅರಿವು, ಕಾನೂನಿನ ತಿಳುವಳಿಕೆ, ಸಂವಿಧಾನದ ತಿಳುವಳಿಕೆ, ಈಗ ಹಿರಿಯರು ಆದಂಥ ಮುತ್ಸದಿಗಳು ಈಗಾಗಲೇ ಮಾತಾಡಿದ್ದಾರೆ, ಅವ್ರು ಏನು ಹೇಳಿದ್ದಾರೆ ಅಂತ ನಿಮ್ಗೆ ಇಲ್ಲ ಅರ್ಥ ಆಗದಿದ್ರು ಕೂಡ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಎಲ್ಲೋ ಒಂದು ಇದನ್ನ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋವಂಥ ಪ್ರಯತ್ನ ಎಲ್ಲರೂ ಮಾಡಿದೆ ಅಂದರೆ ಹೋರಾಟದಲ್ಲಿ ಜಯ ಸಿಗ್ತದೆ, ಇಲ್ಲ ಅಂದರೆ ನಾವು ಸೋಲ್ತೀವಿ ಅಂತೇಳಿ ಇಷ್ಟನ್ನ ಹೇಳ್ತಾ ಈಗ ಈ ತಿದ್ದುಪಡಿಯಿಂದ ಆದಂಥ ಕೆಲವು ಉದಾಹರಣೆಗಳನ್ನು ಇದಕ್ಕೆ ಕೊಟ್ಟಿದ್ದೀನಿ, ಯಾಕಂದರೆ ಈ ಇದರಿಂದ ತಿದ್ದುಪಡಿಯಿಂದ ನೇರವಾದಂಥ ತೊಂದರೆಗಳೇನಾಗ್ತದೆ ಅಂತ NPR ಏನಾಗುತ್ತೆ NRC ಏನಾಗುತ್ತೆ ಅಂತ ಈಗಾಗಲೇ ಅವ್ರದ್ದು ಎಲ್ಲ ಹಿರಿಯರು ಹೇಳಿದ್ದಾರೆ. ಅದು ಅಲ್ಲದೆ ಕೂಡ ಅವರ ಹಿಡನ್ ಎಜೆಂಡಾ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೋಸ್ಕರ ಈ ತಿದ್ದುಪಡಿಯನ್ನು ತಂದಿದ್ದಾರೆ. ಈ ದೇಶವನ್ನು ಧರ್ಮದ ಆಧಾರಿತ ಮೇಲೆ ಒಡೆಯುವಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಅದರಿಂದ ನಾವು ಎಚ್ಚರಗೊಳ್ಬೇಕಾಗ್ತದೆ, ಇದ್ರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ. ಮಹಾತ್ಮ ಗಾಂಧಿ ಅವರು ಹೇಳಿರುವಂಥ ಒಂದು ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಫಸ್ಟ್ ದೇ ವಿಲ್ ಇಗ್ನೋರ್ ಯು, ದೆನ್ ದೇ ವಿಲ್ ಲಾಫ್ ಎಟ್ ಯು, ದೆನ್ ದೇ ವಿಲ್ ಫೈಟ್ ಯು, ಆ್ಯಂಡ್ ದೆನ್ ಯು ವಿನ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. With a rousing applause.